ब्रह्मरुद्रादिवंद्यं त्वां भजे वेंकटनायकं निवारयस्वानिष्टानि साधयेष्टानि माधव धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये सत्येष्टार्यसरिन्नाथादुद्भूतो अद्भुतदर्शनः नाशयेत् हृदयध्वान्तं सत्पराक्रमकौस्तुभः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् ಶ್ರೀನಿವಾಸ ದೇವರು ಸಕಲ ಜಗತ್ತಿನ ಎಲ್ಲ ಜೀವರಾಶಿಗಳು ಮಾಡುವ ಕಾರ್ಯಗಳನ್ನು ತಾನೇ ಸರ್ವತ್ರ ವ್ಯಾಪ್ತನಾಗಿ ಅಂತರ್ಯಾಮಿಯಾಗಿ ಮಾಡಿ ಮಾಡಿಸ್ತಾನೆ ಅಂತನ್ನುವ ಮಹಾತತ್ವವನ್ನು ಈ ಒಂದು ತನ್ನ ಚರ್ಯೆಯ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ತನ್ನ ವಿವಾಹದ ಕಾರ್ಯವನ್ನು ಅದರ ಯೋಜನೆಯನ್ನು ತಾನೇ ಕೊರವಂಜಿಯ ವೇಷದಲ್ಲಿ ಹೋಗಿ ಮಾಡಿಕೊಳ್ಳುವ ಮೂಲಕ ಈಚೆಗೆ ಗೊತ್ತಿಲ್ಲದವರಂತೆ ಸುಮ್ಮನೆ ಬಂದು ಕುಳಿತಿದ್ದಾನೆ ಮನೆಯಲ್ಲಿ ಹುತ್ತಿನಲ್ಲಿ. ಬಕುಲಾದೇವಿ ತಾನು ಎಲ್ಲ ಕಾರ್ಯವನ್ನು ಮಾಡಿಕೊಂಡು ಬಹಳ ಪರಿಶ್ರಮಪಟ್ಟು ಇದನ್ನು ಸಾಧಿಸಿಕೊಂಡು ಬಂದಿದ್ದೇನೆ ಅಂತನ್ನುವ ಉತ್ಸಾಹದೊಳಗೆ ಅವಳಿದ್ದಾಳೆ. ದೊಡ್ಡವರ ಲಕ್ಷಣ ಎಲ್ಲವನ್ನು ತಾವೇ ಮಾಡಿದ್ರು ಚಿಕ್ಕವರಿಗೆ ನಿರುತ್ಸಾಹ ಮಾಡೋದಿಲ್ಲ. ಇದನ್ನು ನಾನೇ ಮಾಡಿದೆ ಅಂತ ಹೇಳಿದರೆ ಹೌದಾ ಬಹಳ ಸಂತೋಷ ಅಪ್ಪ, ಯಾರಿಗೂ ಮಾಡಲಿಕ್ಕೆ ಆಗದೇ ಇದ್ದ ಕೆಲಸ ನೀನು ಮಾಡಿದಿ ಅಂತ ಮಕ್ಕಳಿಗೆ ಹಿರಿಯರು ಉತ್ಸಾಹವನ್ನು ತುಂಬುತ್ತಾರೆ. ಅವರ ಉತ್ಸಾಹಕ್ಕೆ ಇನ್ನಷ್ಟು ಉತ್ತೇಜನ ಕೊಡ್ತಾರೆ. ಹೊರತು ನೀನೇನು ತಲೆ ಮಾಡ್ತೀವಿ ಎಲ್ಲ ನಾವು ಮಾಡಿಟ್ಟಿದ್ದೀವಿ ಈಗ ಬಂದು ನಿನ್ನ ಹೆಸರು ಹೇಳ್ಕೋಬೇಡ ಅಂತ ಅನ್ನೋದಿಲ್ಲ. ಇನ್ನಷ್ಟು ಇಂತಹ ಸತ್ಕಾರ್ಯಗಳನ್ನು ಮಾಡುವ ಪ್ರವೃತ್ತಿ ಅವರಲ್ಲಿ ಬೆಳೆಯಲಿ ಅಂತ ಪ್ರೋತ್ಸಾಹನೆ ನೀಡುವಂತೆ ತಾಯಿಯಾದರೂ ಬಕುಲಮಾಲೆ ಒಂದರ್ಥದಲ್ಲಿ ಭಗವಂತನೇ ಸರ್ವರಿಗೆ ತಾಯಿ. ತಾಯಿ ಮಗುವಿಗೆ ಪ್ರೋತ್ಸಾಹನ ನೀಡುವ ಹಾಗೆ ಬಕುಲಾದೇವಿ ಬರೋದನ್ನೇ ದಾರಿ ಕಾಯ್ತಾ ಕುಳಿತಂತೆ ಪರಮಾತ್ಮ ತೋರಿಸಿದ್ದಾನೆ. ಬಕುಲಾದೇವಿ ಬಂದ ಕೂಡಲೇ ಭಗವಂತ ಕೇಳಿದ, ಏನಾಯಿತು ಕೆಲಸ ಎಲ್ಲಿಗೆ ಬಂತು, ನನ್ನ ಅಪೇಕ್ಷೆ ಪೂರ್ಣವಾಯಿತೋ ಇಲ್ಲವೋ, ಪದ್ಮಾವತಿಯನ್ನು ನೋಡಲಿಕ್ಕಾಯ್ತಾ, ಪದ್ಮಾವತಿಯವಳ ತಾಯಿ ತಂದೆ ಎಲ್ಲರೂ ಇದನ್ನು ಒಪ್ಪಿಕೊಂಡ್ರ ಅಂತ ಏನೂ ಗೊತ್ತಿಲ್ಲದೆ ಇದ್ದವರಂತೆ ಭಗವಂತ ಕೇಳ್ತಾನೆ. ಬಕುಲಾದೇವಿ ಅಂತಾಳೆ, ನಾನೇನು ಮಾಡೋದಿರಲಿಲ್ಲ, ಅಲ್ಲಿ ದೈವವೇ ಎಲ್ಲ ಕೆಲಸವನ್ನು ಮಾಡಿದೆ ಅಂತ. ಯಾರೋ ನರನಾರಾಯಣ ಆಶ್ರಮದಿಂದ ಪುಲಿಂದ ಕೊರವಂಜಿ ಅಂತ ಬಂದಿದ್ಲಂತೆ, ಅವಳೇ ಧರಣಿದೇವಿಗೆ ಹೇಳಿ ಅವಳ ಮಗಳನ್ನು ನಿನಗೇ ಕೊಟ್ಟು ಮದುವೆ ಮಾಡಬೇಕು ಶ್ರೀನಿವಾಸನಿಗೆ ಅಂತ ವ್ಯವಸ್ಥೆ ಮಾಡಿ ಹೋಗಿದ್ದಾಳೆ. ನಾನು ಸುಮ್ಮನೆ ಹೋಗಿ ನಿಮಿತ್ತ ಮಾತ್ರಕ್ಕೆ ಮಾತನಾಡಿದಂತಾಗಿದೆ, ಎಲ್ಲವೂ ದೈವದಿಂದಲೇ ಕೆಲಸ ಆಯಿತು. ಆ ದೈವನೇ ಇವ ಅಂತ ಗೊತ್ತಿಲ್ಲ ಅವಳಿಗೆ. ಭಗವಂತ ಒಳಗೆ ನಕ್ಕಿದ್ದಾನೆ. ಯಾವಾಗಲೂ ನಗೋದೇ ದೇವರ ಕೆಲಸ. ಎಲ್ಲ ಮಾಡಲಿಕ್ಕೆ ಬರುತ್ತೆ ದೇವರಿಗೆ, ಕೆಲವು ಬರೋದಿಲ್ಲ, ಕೆಲವುದನ್ನು ತೋರಿಸ್ಬೇಕಾಗತ್ತೆ, ಆದರೆ ಮಾಡಲಿಕ್ಕೆ ಬರೋದಿಲ್ಲ. ಏನು ಬರೋದಿಲ್ಲ, ಅಳ್ಳಿಕ್ಕೆ ಬರೋದಿಲ್ಲ ಅವನಿಗೆ. ಆದರೆ ಬಹಳ ಅತ್ತಂತೆ ನಾಟಕ ಮಾಡ್ತಾನೆ. ಸೀತೆಯನ್ನು ಕಳೆದುಕೊಂಡಾಗ ಅತ್ತಂತೆ ನಾಟಕ ಮಾಡಿದ,
ಇನ್ನು ಅನೇಕ ಪ್ರಸಂಗಗಳಲ್ಲಿ ಅತ್ತಾಗೆ ನಾಟಕವನ್ನು ಮಾಡುತ್ತಾನೆ. ಗೋಪಿಕಾ ಇದೇ ಬಕುಲಮಾಲೆ ಯಶೋದೆಯಾಗಿ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆಯನ್ನು ಕದ್ದಾಗ ಕೈಯಲ್ಲಿ ಕೋಲ ತೆಗೆದುಕೊಂಡು ಹೊಡೆಯುತ್ತೇನೆ ಅಂತ ಹೆದರಿಸುವಾಗ ಅತ್ತನಂತೆ, ಗೋಪ್ಯಾದದೆ ತ್ವಯಿ ಕೃತಾಗ ಸಿದಾಮ ಯಾವತ್. ಯಾವಾಗ ಪರಮಾತ್ಮನನ್ನು ಹೆದರಿಸಿದಳೋ ಆಗ ಭಗವಂತ ಅಳ್ಳಿಕ್ಕೆ ಪ್ರಾರಂಭ ಮಾಡಿದಂತೆ, ಕಣ್ಣೀರು ಕಪೋಲಕ್ಕೆ ಬಂತಂತೆ. ಯಾತೆ ದಶ ಅಶ್ರುಕಲೀಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭಯಭಾವನ ಯಾ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀರಪಿಯಂ ಬಿಭೇತಿ. ದುರ್ಗಾದೇವಿಯನ್ನು, ಭಯಾಭಿಮಾನಿನಿಯಾದ ದುರ್ಗೆಯನ್ನು ಹೆದರಿಸುವ ಸಾಮರ್ಥ್ಯ ಇರುವ ಭಗವಂತ ತಾನು ಹೆದರಿದವರಂತೆ ನಾಟಕ ಮಾಡಿ ಅತ್ತಂತೆ ತೋರಿಸ್ತಾನೆ. ಆದರೆ ನಿಜವಾಗಿ ಭಯ, ನಿಜವಾದ ಕಣ್ಣೀರು ದೇವರಿಗಿಲ್ಲ. ಆದರೆ ನಗು ಮಾತ್ರ ನಿಜವಾದ ನಗು ಇದೆ ದೇವರಿಗೆ, ತೋರಿಕೆಯ ನಗು ಅಲ್ಲ, ನಿಜವಾದ ನಗು ಇದೆ. ಯಾವಾಗಲೂ ನಗ್ತಾನೆ, ಎಲ್ಲರನ್ನು ನೋಡು ನಗ್ತಾನೆ. ಕೆಲವೊಮ್ಮೆ ಭಯ ಆಗ್ತದೆ, ಎದಕ್ಕೆ ಭಯ ಆಗ್ತದೆ, ನಗೋದಕ್ಕೆ ಭಯ ಆಗ್ತದೆ. ಯಾವಾಗ ನಗಬೇಕು ಹೇಳಿ? ಸುಮ್ಮನೆ ಸಂತೋಷಪಟ್ಟು ನಗೋದು ಬೇರೆ, ಕೆಲವೊಮ್ಮೆ ಅಪಹಾಸ ಮಾಡಿ ನಗ್ತೇವಲ್ಲ. ಇವನು ಏನು ತಿಳಿತಿದೆ, ಸಣ್ಣ ಹುಡುಗ, ಏನು ಗೊತ್ತಿಲ್ಲ ಪಾಪ, ಏನೋ ಮಾಡ್ತಾ ಇರ್ತಾನೆ ಅಂತ ನಗ್ತೇವಲ್ಲ. ನಗು ಬಂದುಬಿಡ್ತದೆ ಮನುಷ್ಯ ಸಹಜ ಸ್ವಭಾವದಿಂದ. ಎರಡನೇ ಕ್ಷಣಕ್ಕೆ ಭಯ ಬಂದುಬಿಡ್ತದೆ. ಯಾಕೆ ಅಂದರೆ ಏನೋ ಒಂದು ಎರಡು ಅಕ್ಷರ ಅವನಿಗಿಂತ ಹೆಚ್ಚು ನಮಗೆ ಬರುತ್ತೆ ಅಂತ ನಾವು ನಗ್ತೀವಲ್ಲಪ್ಪ, ನಮ್ಮನ್ನು ನೋಡಿ ನಗೋ ಜನ ಎಷ್ಟಿದ್ದಾರೆ ಅಂತ. ಇವನಿಗೇನು ಬರುತ್ತೆ ಅಂತ ಒಬ್ಬ ಹುಡುಗನ ನೋಡಿ ನಾವು ನಕ್ರೆ, ಒಳಗೆ ಕೂತು ಸತ್ಯಪರಾಕ್ರಮರು ನಮ್ಮನ್ನೆಲ್ಲ ನೋಡಿ ನಗ್ತಾರೆ. ಇವರೇನು ದೊಡ್ಡ ಬುದ್ಧಿವಂತರು, ದೊಡ್ಡ ಪೀಠದ ಮೇಲೆ ಕೂತು ಮಾತಾಡ್ತಾರಲ್ಲ. ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ದೇವತೆಗಳಿದ್ದಾರೆ, ಅವರೆಲ್ಲ ನೋಡಿ ನಮ್ಮನ್ನು ನೋಡಿ ನಗ್ತಿರ್ತಾರೆ. ಏನೇನೇನೇನೇನೂ ಬರೋದಿಲ್ಲ, ತಿಳುವಳಿಕೆ ಇಲ್ಲ, ಅದೇನೋ ಪ್ರವಚನವಂತೆ, ಪೂಜೆಯಂತೆ, ಪಾಠವಂತೆ, ಉಪದೇಶವಂತೆ, ದೊಡ್ಡಸ್ತಿಕೆಯಂತೆ, ಏನಿದೆ ಇವರಿಗೆ ಅಂತ ಅವರೆಲ್ಲ ನಗೋದಿಲ್ವಾ ದೇವತೆಗಳು? ಇವನನ್ನು ನೋಡಿ ನಾವು ಒಬ್ಬರು ನಕ್ಕರೆ ನಮ್ಮನ್ನು ನೋಡಿ ನಗಲಿಕ್ಕೆ 33 ಕೋಟಿ ದೇವತೆಗಳಿದ್ದಾರೆ ನಗೋದಕ್ಕೆ. ಸರ್ವೋತ್ತಮನಾದ ದೇವರಿದ್ದಾನೆ, ಆದರೆ ಅವನನ್ನು ನೋಡಿ ನಗೋ ವ್ಯಕ್ತಿ ಹಿಂದೂ ಇಲ್ಲ, ಈಗೂ ಇಲ್ಲ, ಮುಂದೂ ಬರೋದಿಲ್ಲ. ಅವನು ಮಾತ್ರ ಎಲ್ಲರನ್ನು ನೋಡಿ ತುಂಟ ನಗು ನಗೋದು ಅವನ ಸಹಜ ಸ್ವಭಾವ. ಯಾರು ನೋಡಿದ್ರು ಸಣ್ಣವರೇ, ಲಕ್ಷ್ಮೀ ನೋಡು ನಗ್ತಾನೆ. ಏನು ಬಾಣ ಶಾಣೆ ಅಂತ ತಿಳ್ಕೊಂಡಿಲ್ಲ ನೀನು, ತಿಳ್ಕೊಂಡಿಲ್ಲ ಅವಳು, ಅವಳಿಗೆ ಯಥಾರ್ಥ ಜ್ಞಾನ ಇದೆ, ತಾನೇನಿದ್ದಾಳೆ ಹಾಗೆ ತಿಳ್ಕೊಂಡಿದ್ದಾಳೆ. ಆದರೂ ಚಿಕ್ಕವಳು ಅಂತ ನಗ್ತಾನೆ. ಬ್ರಹ್ಮದೇವರು ನೋಡಿದರೂ ನಗ್ತಾನೆ, ಎಲ್ಲರೂ ನೋಡಿ ನಗ್ತಾನೆ ಅವನು. ಅಂತಹ ವ್ಯಕ್ತಿತ್ವ ಭಗವಂತನ ವ್ಯಕ್ತಿತ್ವ, ಅದು ಅವನೊಬ್ಬನಿಗೇ ಇದೆ. ಯಾರ ಕಡೆಯಿಂದ ನಗಿಸಿಕೊಳ್ಳದೆ ನಗೋದೊಂದೇ ಕೆಲಸ ಮಾಡುವಂತಹ ವ್ಯಕ್ತಿತ್ವ ದೇವರಿಗೆ ಒಬ್ಬರಿಗೆ. ಹೀಗಾಗಿ ಅವನು ಸಹಜವಾದ ತನ್ನ ಸ್ವಭಾವಕ್ಕನುಗುಣವಾಗಿ ನಗ್ತಾ ಇದ್ದಾನೆ. ಬಕುಲಾದೇವಿ ತಾನು ಹೇಳುವುದನ್ನೆಲ್ಲ ಹೇಳಿದ ಮೇಲೆ ಸರಿ ಸಂತೋಷ ಅಂತಂದ. ಎರಡನೇ ಕ್ಷಣಕ್ಕೆ ಮತ್ತೆ ಮುಖ ಕೆಳಗೆ ಹಾಕಿದ. ಇಷ್ಟೊತ್ತನಕ ಇಷ್ಟು ಕುಣದಾಡ್ತಾ ಇದ್ದಿ, ಮದುವೆ ನಿಶ್ಚಯ ಆಗಿದೆ, ಫಿಕ್ಸ್ ಮಾಡಿಕೊಂಡು ಬಂದಿದ್ದೇನೆ, ಎಲ್ಲ ಆಯಿತು, ಮತ್ತ್ಯಾಕೆ ಈ ನಿನ್ನ ಮುಖದ ಮೇಲೆ ನಗು ಇರಬೇಕು, ನೀನು ಸಂತೋಷವಾಗಿರಬೇಕು ಅನ್ನೋದಕ್ಕೆ ನಮ್ಮೆಲ್ಲರ ಪ್ರಯತ್ನ ಅಲ್ವಾ? ಶ್ರೀನಿವಾಸನ ಪ್ರಸಾದಕ್ಕೇನೆ, ಅವನ ಆನಂದಕ್ಕೇನೆ ಇಡೀ ಜಗತ್ತು ಮಾಡುವ ಪ್ರಯತ್ನ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ನಿನ್ನ ಮುಖದಲ್ಲಿ ಪ್ರಸಾದದ ಚಿಹ್ನ ಇರಬೇಕು, ಯಾಕೆ ಮತ್ತೆ ಈ ತರಹದ ಅಸಮಾಧಾನದ ಚಿಹ್ನ ಅಂತ. ನಾನು ಹೇಗೆ ಮದುವೆ ಮಾಡಿಕೊಳ್ಳಿ ಇಂದ ಶ್ರೀನಿವಾಸ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮನ್ವಯ ತಯೋರ್ ವಿವಾಹೋ ಮೈತ್ರಿ ಚ ನೋತ್ತಮಾಧಮಯೋರಪಿ. ಆಕಾಶರಾಜ, ಅವನ ಹೆಂಡತಿ ಇದ್ದಾಳೆ, ತಮ್ಮ ಇದ್ದಾನೆ ತೋಂಡಮಾನ, ಇನ್ನೊಬ್ಬ ಮಗ ಇದ್ದಾನೆ ಶಾಲಕನಾಗಬೇಕಾದವ ವಸುದಾನ, ಇನ್ನು ಪುರೋಹಿತರಿದ್ದಾರೆ ಬೃಹಸ್ಪತ್ಯಾಚಾರ್ಯರು, ಶುಕಾಚಾರ್ಯರಿದ್ದಾರೆ ಕುಲಗುರುಗಳು, ಇದಲ್ಲದೆ ಅವನಿಗೆ ಚತುರಂಗಿಣಿ ಸೇನೆ ಇದೆ, ಸಹಸ್ರಾರು ಜನ ಪ್ರಜೆಗಳಿದ್ದಾರೆ. ಅಷ್ಟೆಲ್ಲ ಜನರನ್ನು ಕೂಡಿಕೊಂಡು ಅವನು ಆಚೆಗೆ ಬರ್ತಾನೆ. ಎದುರುಗೊಳ್ಳೋ ದಿವಸ ಈಚೆಗೆ ನೀನು ನಾನು ಇಬ್ಬರು ಹೋಗಬೇಕಲ್ಲಿ, ಯಾರನ್ನ ಯಾರು ಎದುರುಗೊಳ್ಳೋದು?
ಏನು ಚೆನ್ನಾಗಿರುತ್ತೆ ಇದು ಮದುವೆ? ಇಷ್ಟು ದೊಡ್ಡ ಪರಿವಾರದ ವೈಭವದ ನನ್ನ ಕುಲಕ್ಕೆ, ನನ್ನ ವಂಶಕ್ಕೆ, ಘನತೆಗೆ ಇವನು ಸರಿಯಲ್ಲ ಅಂತ ಏನಾದರೂ ಆಕಾಶರಾಜನ ಮನಸ್ಸಿನಲ್ಲಿ ಬಂದುಬಿಟ್ರೆ ಬಹಳ ಅವಮಾನವಾಗುತ್ತೆ. ಮದುವೆ ಆಗದೇ ಇದ್ದರೂ ಅಡ್ಡಿ ಇಲ್ಲ, ಅವಮಾನ ಆಗಬಾರದು, ಬೇಡವೇ ಬೇಡ ಮದುವೆ ಅಂತ ಹೇಳಿದ ಭಗವಂತ. ಬಕಲಾದೇವಿ ಅಂತಾಳೆ, ಯಾಕೆ ಹೀಗೆಲ್ಲ ಮಾತನಾಡ್ತೀಯ? ಅವನಿಗಿರೋ ಪರಿವಾರ ಎಷ್ಟು? ಇಡೀ ಜಗತ್ತೇ ನಿನ್ನ ಪರಿವಾರ ಇದೆ. ಅವನ ಹೆಸರಿಗೆ ಆಕಾಶರಾಜ ಅಂತ ಸುಮ್ಮನೆ ಹೆಸರಿಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಹೆಸರು. ಭೀಮಸೇನಾಚಾರು ಅಂತ ಹೆಸರು, ಹುಡುಕಿದರೂ ಸಿಗೋದಿಲ್ಲ, ಅಷ್ಟು ಕಡ್ಡ ಇರ್ತಾರೆ. ಯಾರಾದರೂ ಎದುರಿಗೆ ಕುಳಿತಿದ್ರೆ ಕಾಣಿಸೋದೇ ಇಲ್ಲ ಅವರು, ಹೆಸರು ಭೀಮಸೇನಾಚಾರ್ಯ ಅಂತ. ಆ ತರಹದ ಹೆಸರನ್ನು ಇಟ್ಟುಕೊಂಡದ್ದು ಆಕಾಶರಾಜ. ನಿಜವಾದ ಆಕಾಶರಾಜ ನೀನು. ಅನಂತ ಅವ್ಯಾಕೃತ ಆಕಾಶದೊಳಗಿರುವಂತಹ ಎಲ್ಲ ವಸ್ತುಗಳು ನಿನ್ನವು, ಎಲ್ಲ ಜೀವರು ನಿನ್ನವರು. ಹೀಗಿರುವಾಗ ನಿನಗೇನು ಬಂಧುತ್ವ ಕಡಿಮೆ ಇದೆ? ಎಲ್ಲರೂ ನಿನ್ನ ದಾಸಾನುದಾಸರಿದ್ದಾರೆ, ಸ್ಮರಣೆ ಮಾಡು, ಎಲ್ಲರೂ ಬಂದು ನಿಲ್ತಾರೆ, ಕಾಯ್ತಾ ಇದ್ದಾರೆ ನಿನ್ನ ಆಜ್ಞೆಗೆ. ನಿನ್ನ ಬಂಧುಗಳು, ನಿನ್ನ ಪರಿವಾರ ಎಲ್ಲ ಬಂದರೆ ಆಕಾಶರಾಜನ ಪಟ್ಟಣದೊಳಗಿರುವ ಜನ ಅವರನ್ನು ಗುರುತಿಸಲಿಕ್ಕಾಗೋದಿಲ್ಲ. ತಮ್ಮ ತಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ ಒಬ್ಬರನ್ನೊಬ್ಬರು ನೋಡ್ಕೊಳ್ಳಿಕ್ಕಾಗೋದಿಲ್ಲ. ನಿನಗೆ ಅವಮಾನ ಅಲ್ಲ, ಅವನಿಗೆ ಅವಮಾನ ಆಗ್ತದೆ ನೋಡು. ತಮ್ಮ ತಮ್ಮ ಮನೆಯೊಳಗೆ ಹೆಂಡತಿ ಮಕ್ಕಳು ಬಂಧುಗಳು ಯಾರು ಎಲ್ಲಿದ್ದಾರೆ, ಎಲ್ಲಿ ಬಂದರು, ಎಲ್ಲಿ ಹೋದರು ಅಂತ ಗೊತ್ತಾಗದೇ ಇರುವಷ್ಟು ನಿನ್ನ ಪರಿವಾರ ತುಂಬಿಕೊಂಡು ಬಿಡತ್ತೆ. ಅವನ ಪಟ್ಟಣ ಸಾಕಾಗೋದಿಲ್ಲ ಅಂತ ಹೇಳಿದಾಗ ಈ ತತ್ವವನ್ನು ಭಗವಂತನ ಪರಿವಾರ ಇಡೀ ವಿಶ್ವದ ತುಂಬ ಇದೆ. ಮೊನ್ನೆ ಹೇಳಿದೆ ವಿಶ್ವಕ್ ಸೇನ, ವಿಶ್ವಕ್ ಎಲ್ಲ ಕಡೆಗೂ ವ್ಯಾಪ್ತವಾದ ಸೇನೆ ಭಗವಂತನಿಗಿದೆ ಅನ್ನೋದಕ್ಕೆ ಭಗವಂತನಿಗೇನೆ ವಿಷ್ಣು ಸಹಸ್ರನಾಮಗಳಲ್ಲಿ ವಿಶ್ವಕ್ ಸೇನ ಅಂದಿದ್ದಾರೆ. ಇದೊಂದು ದೊಡ್ಡ ತತ್ವ. ಈ ತತ್ವವನ್ನು ತಾಯಿ ಯಶೋದೆ ಬಕುಲಮಾಲ ಉಪಾಸನೆ ಮಾಡಲಿ ಅಂತ ಅವಳ ಬಾಯಿಯಿಂದ ಭಗವಂತ ಹೇಳಿಸಿದನೇ ಹೊರತು ಭಗವಂತನಿಗೇನು ವಿಸ್ಮರಣೆ ಇರಲಿಲ್ಲ. ಗರುಡಶೇಷರ ಸ್ಮರಣೆ ಮಾಡಿದ್ದಾನೆ. ಕೂಡಲೇ ಗರುಡಶೇಷರು ಅಲ್ಲಿ ಬಂದಿದ್ದಾರೆ. ಭಗವಂತ ಹೇಳಿದ, ಗರುಡದೇವರಿಗೆ ನೀನು ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರಿಗೆ ವಿವಾಹಕ್ಕೆ ಬರಬೇಕು ಅಂತ ಆಮಂತ್ರಣವನ್ನು ಕೊಡು ಅಂತ. ಶೇಷದೇವರಿಗೆ ರುದ್ರದೇವರ ಹತ್ರ ಹೋಗಿ ರುದ್ರದೇವರನ್ನು ಕರೆದುಕೊಂಡು ಬಾ ಅಂತ ಹೇಳಿದ. ಗರುಡದೇವರು, ಶೇಷದೇವರು, ರುದ್ರದೇವರು ಮೂರೂ ಜನ ಒಂದೇ ಕಕ್ಷೆಯಲ್ಲಿ ಬರ್ತಾರೆ, ತಾರತಮ್ಯದಲ್ಲಿ ಸಮಾನ ಕಕ್ಷೆಯಲ್ಲಿದ್ದಾರೆ. ಪದವಿಯ ಪ್ರಯುಕ್ತವಾದ ಸ್ವಲ್ಪ ವಿಶೇಷ ಶೇಷದೇವರಿಗಿದೆ. ರುದ್ರದೇವರೇ ತಮ್ಮ ಸಾಧನೆ ಆದ ಮೇಲೆ ಮುಂದಿನ ಕಲ್ಪದಲ್ಲಿ ಶೇಷ ಆಗ್ತಾರೆ. ಶೇಷದೇವರು ಈಗಾಗಲೇ ಶೇಷ ಪದವಿಯಲ್ಲಿದ್ದವರು, ರುದ್ರದೇವರು ಮುಂದೆ ಶೇಷ ಪದವಿಗೆ ಬರುವವರು. ಈ ವ್ಯತ್ಯಾಸ ಇದೆ, ಆದರೆ ಕಕ್ಷೆಯಲ್ಲಿ ಸಮಾನ. ಗರುಡದೇವರು ಮೊದಲೇನೋ ಇದ್ದು ಈಗ ಏನೋ ಆದವರಲ್ಲ, ಅರ್ಥಾತ್ ಅವರೂ ಸುಮನಸ್ ಸಾಧನೆ ಮಾಡೇ ಈ ಪದವಿಗೆ ಬಂದವರು. ಆದರೂ ಕೂಡ ಈಗಿರುವ ರುದ್ರ ಶೇಷನಿಗಿಂತಲೂ ಕಿಂಚಿತ್ ಆಧಿಕ್ಯ ಗರುಡನಲ್ಲಿದೆ ಅನ್ನೋದಕ್ಕಾಗಿ, ಅಷ್ಟು ಸೂಕ್ಷ್ಮ ಆಧಿಕ್ಯ ಗರುಡನಲ್ಲಿದೆ, ಕಕ್ಷೆಯಲ್ಲಿ ಸಮಾನರಾದರೂ ಕಿಂಚಿತ್ ಆಧಿಕ್ಯ ಇದೆ ಅಂತ ಅವರನ್ನು ಬ್ರಹ್ಮದೇವರನ್ನು ಕರೆಯೋದಕ್ಕೆ ಕಳಿಸಿಕೊಡ್ತಾರೆ. ಉತ್ತಮರಾದ ಬ್ರಹ್ಮದೇವರನ್ನು ಕರೆಯುವುದಕ್ಕೆ ಗರುಡ ಹೋಗಲಿ ಅಂತ. ಕಳೆದ ಬಾರಿ ರುದ್ರ ಪದವಿಯಲ್ಲಿದ್ದು ಈಗ ಅವರು ಶೇಷ ಆಗಿದ್ದಾರೆ ಅನ್ನೋದಕ್ಕಾಗಿಯೂ ಗರುಡದೇವರಿಗಿಂತ ಕಿಂಚಿತ್ ನ್ಯೂನತೆ ಇದೆ ಅನ್ನೋದಕ್ಕೆ ಶೇಷದೇವರನ್ನು ರುದ್ರದೇವರನ್ನು ಕರೆಯುವುದಕ್ಕೆ ಕೊಟ್ಟು ಕಳಿಸಿದ್ದಾನೆ ಪರಮಾತ್ಮ. ತಾರತಮ್ಯವನ್ನು ತಿಳಿಸ್ತಾನೆ. ವ್ಯವಹಾರದ ದೃಷ್ಟಿಯಲ್ಲಿ ನೋಡೋದಾದರೆ ಏನೋ ಒಂದು ಕೆಲಸ ಇದೆ, ಒಂದು ಊರಿಗೆ ಹೋಗಬೇಕಾಗಿದೆ, ನಾರಾಯಣಪುರಕ್ಕೆ ಹೋಗಿ ಬರಬೇಕು. ನಾರಾಯಣಪುರ ಎಲ್ಲಿದೆ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಲ್ಲ, ಮೊನ್ನೆ ಹೋಗಿದ್ರಲ್ಲ ನೀವೇ ನಾರಾಯಣಪುರಕ್ಕೆ ಉಪನ್ಯಾಸಕ್ಕೆ, ನೀವೇ ಹೋಗಿ ಬಂದುಬಿಡಿ, ಕೆಲಸ ಆಗುತ್ತೆ ಅಂತಾರೆ. ಹಾಗೆ ಶೇಷದೇವರನ್ನ ಯಾಕೆ ರುದ್ರದೇವರ ಪದವಿ ರುದ್ರದೇವರನ್ನ ಕರ್ಕೊಂಡು ಬರೋದಕ್ಕೆ ಕಳಿಸಿದೆ ಅಂದರೆ ನನಗೆ ಗೊತ್ತಿಲ್ಲ, ರುದ್ರದೇವರು ಎಲ್ಲಿರ್ತಾರೆ, ಅವರ ಸ್ಥಾನ ಏನು, ಲೋಕ ಏನು, ನೀನೇ ಅಲ್ಲ ಹೋದ ಕಲ್ಪದಲ್ಲಿ ರುದ್ರ ಆದದ್ದು, ಗೊತ್ತಿಲ್ವಾ ರುದ್ರದೇವರು ಯಾರು ಏನು ಅಂತ? ನಿನಗೆ ಗೊತ್ತಿದ್ದೇ ಇರತ್ತೆ, ಹೋಗು ಅಂತ ರುದ್ರದೇವರ ಬಗ್ಗೆ ಹೇಳುವುದಕ್ಕೆ ಶೇಷದೇವರನ್ನು
ಭಗವಂತ ಕೊಟ್ಟು ಕಳಿಸಿದ್ದಾನೆ. ಗರುಡದೇವರು ಬಂದು ರುದ್ರದೇವರಲ್ಲಿ ಶೇಷದೇವ ಬ್ರಹ್ಮದೇವರಿಗೆ ವಿಜ್ಞಾಪನೆ ಮಾಡಿಕೊಂಡದ್ದೇ ತಡ ಬ್ರಹ್ಮದೇವರಿಗೆ ಪರಮಾನಂದವಾಗಿದೆ. ಪರಮಾತ್ಮನ ಅನಂತ ಅವತಾರಗಳನ್ನು ಉಪಾಸನೆ ಮಾಡುವಂತಹ ಮಹಾಜ್ಞಾನಿಗಳು, ರುಚಿಯೋಗಿಗಳು ಬ್ರಹ್ಮದೇವರು ಈ ಅವತಾರದಲ್ಲಿ ದೇವರು ಮಾಡುವ ಈ ಒಂದು ಲೀಲೆಯನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡುವುದಕ್ಕೆ ಭಗವಂತನಿಂದ ಆಜ್ಞೆ ಬಂದಿದೆ ಅಂತ ಎಲ್ಲರಿಗೂ ದೇವತೆಗಳಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ಎಲ್ಲ ದೇವತೆಗಳು ಸಕುಟುಂಬ ಸಪರಿವಾರರಾಗಿ ಶ್ರೀನಿವಾಸನ ಕಲ್ಯಾಣಕ್ಕೆ ಸಿದ್ಧರಾಗಬೇಕು ಅಂತ. ಯಾರದೋ ಮದುವೆ ಇದೆ ಅಂದ್ರೇ ಎಷ್ಟು ಉತ್ಸಾಹದಿಂದ ಎಲ್ಲರೂ ಹೋಗ್ತಿರ್ತಾರೆ, ಏನು ಅಲಂಕಾರ ಮಾಡಿಕೊಂಡಿರ್ತಾರೆ, ಎಷ್ಟು ಆಭರಣಗಳು. ಆ ವಧುವರರು ದುಃಖ ಪಡಬೇಕು, ಇವರೆಲ್ಲ ಹಾಕ್ಕೊಂಡಷ್ಟು ಆಭರಣ ನಮಗಿಲ್ಲಲ್ಲ ಅಂತ ಅವರು ಒದ್ದಾಡ್ತಾ ಇರಬೇಕು. ಆ ಪರಿ ಆಭರಣ ಹೇರಿಕೊಂಡು ಹೋಗ್ತಾರೆ. ಅಂಥದ್ದು ಸಕಲ ಜಗನ್ನಿಯಾಮಕನಾದಂತಹ ಭಗವಂತ ಎಲ್ಲರ ತಂದೆ, ಎಲ್ಲರ ತಾಯಿ. ಆದರೆ ಈಗ ಪರಮಾತ್ಮನ ವಿವಾಹವನ್ನು ನೋಡುವ ಭಾಗ್ಯ ಇದೆ, ಬೇರೆ ಯಾರಿಗೂ ಇದು ಸಿಗೋದಿಲ್ಲ. ತಂದೆ ತಾಯಿಗಳ ಮದುವೆಯನ್ನು ಯಾರು ನೋಡಲಿಕ್ಕೆ ಸಾಧ್ಯ? ನೋಡಿದೆಯಾ? ಹೇಗೆ ನೋಡಲಿಕ್ಕೆ ಸಾಧ್ಯ ಇದು? ಆದರೆ ಭಗವಂತನ ವಿವಾಹವನ್ನು ನೋಡುವ ಭಾಗ್ಯ ದೇವರ ಮಕ್ಕಳಿಗೆಲ್ಲ, ಮೊಮ್ಮಕ್ಕಳಿಗೆಲ್ಲ, ಮರಿಮಕ್ಕಳಿಗೆಲ್ಲ, ಎಲ್ಲರಿಗೂ ನೋಡುವ ಭಾಗ್ಯವನ್ನು ದೇವರು ಕೊಟ್ಟ. ಅಂತಹ ಆ ಪರಮಾತ್ಮನ ಈ ವಿವಾಹದ ಸೌಭಾಗ್ಯವನ್ನು ನೋಡಬೇಕು ಅಂತ. ವಿವಾಹದ ಭಾಗ್ಯವನ್ನು ಜಗತ್ತಿಗೆ ನೀಡಿದವನು ದೇವರು. ಆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ಆ ಪರಮಾತ್ಮನ ಕಲ್ಯಾಣದ ಪ್ರಸಂಗದಲ್ಲಿ ಭಾಗವಹಿಸಿ ದರ್ಶನ ಪಡೆಯೋದೇ ಒಂದು ದೊಡ್ಡ ಭಾಗ್ಯ. ಅದೇ ಒಂದು ದೇವರ ಸೇವೆ. ನಾವು ಮಾಡೋದೆಲ್ಲ ಅಷ್ಟೇ ಇದೆ. ದೇವರು ಮಾಡಿದ ಉಪಕಾರಕ್ಕೆ ನಾವೇನು ಮಾಡಬಹುದು? ಏನು ಮಾಡೋ ಹಾಗಿಲ್ಲ. ದೇವರೇ ಕೊಟ್ಟದ್ದನ್ನು ಉಪಯೋಗಿಸಿ ದೇವರ ವೈಭವವನ್ನು ನೆನೆಸಿ ಅವನಿಗೆ ಅರ್ಪಿಸೋದೊಂದೇ ಇದೆ. ಅಷ್ಟಕ್ಕಾಗಿ ಎಲ್ಲರೂ ಸಿದ್ಧರಾಗಬೇಕು ಅಂತ ಬ್ರಹ್ಮದೇವರು ಆದೇಶ ಮಾಡಿದರೆ ದೇವತೆಗಳ ಸೇವಕರು, ದೇವಾನುಗರು, ಗಂಧರ್ವರು ಇವರೆಲ್ಲ ಕರ್ಮಕಾರಕರಿರ್ತಾರೆ. ಗಂಧರ್ವರು ಅನೇಕ ತರಹ ಇದ್ದಾರೆ. ನಾಲ್ಕು ತರಹದ ಗಂಧರ್ವರು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಕೇಚಿದ್ ಗಾನರಥ, ಹಾಡಾಡೋದೇ ಕೆಲಸ. ಕೇಚಿದ್ ಯುದ್ಧರಥ, ಯುದ್ಧದಲ್ಲಿ ಆಸಕ್ತರು. ಗಂಧರ್ವರು ಅಂದ ತಕ್ಷಣ ಯಾವಾಗಲೂ ಹಾಡಾಡೋದು ಒಂದೇ ಗೊತ್ತಿದೆ ಜನರಿಗೆ. ಅಲ್ಲ, ದೇವತೆಗಳ ಸೇವಕರು ಗಂಧರ್ವರು. ಕೆಲವರು ಯುದ್ಧ ಮಾಡ್ತಾರೆ, ಯೋಧರಾಗಿ ದೇವತೆಗಳ ಸೇವೆಯನ್ನು ಮಾಡುವ ಗಂಧರ್ವರು ಕೆಲವರು. ವಾದ್ಯ ಬಾರಿಸುವವರು ಕೆಲವರಿದ್ದಾರೆ, ನರ್ತನ ಮಾಡುವವರು ಕೆಲವರಿದ್ದಾರೆ. ನಾಲ್ಕು ರೀತಿಯ ಗಂಧರ್ವರಿದ್ದಾರೆ. ಗಾನ, ನರ್ತನ, ವಾದ್ಯ, ಇದು ಮೂರೂ ಸೇರಿ ಒಂದೇ ಆಗತ್ತೆ. ಇದು ಹೆಚ್ಚು ಕಡಿಮೆ ಒಂದೇ ಕಚೇರಿ ಮಾಡಬೇಕಾದ್ರೆ ಮೂರು ಜನ ಬೇಕು. ಗಾನ ಮಾಡುವವರು, ವಾದ್ಯ ಬಾರಿಸುವವರು, ಎದುರಿಗೆ ಕುಣಿಯುವವರು. ಯುದ್ಧ ಮಾಡುವವರು ಮಾತ್ರ ಪ್ರತ್ಯೇಕ. ಇವರು ಪ್ರಾಯ ಆಚೆಗೆ ಯುದ್ಧ ನಡೆದಾಗೂ ಇವರು ಹಾಡು ಚಿಡ್ತಾರೆ ಕಾಣಿಸ್ತದೆ. ಯಾಕೆಂದರೆ ಮೂರು ಜನರದ್ದು ಒಂದು ಗುಂಪಾಯಿತು, ಒಬ್ಬರೇ ಹೇಗೆ ಬೇರೆ ಇರಲಿಕ್ಕೆ ಸಾಧ್ಯ? ಆ ಕಡೆಗೆ ಯುದ್ಧ ನಡೆದರೂ ಹಾಡು ಹಾಡಿ ವಾದ್ಯ ಬಾರಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಇವರು ಅವರಿಗೆ ಸಹಾಯ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆ ರೀತಿಯ ಗಂಧರ್ವರೆಲ್ಲ, ದೇವಾನಕರು, ಇನ್ನೂ ಅನೇಕ ಜನರಿದ್ದಾರೆ. ಏನೇ ಒಂದು ಕಾರ್ಯ ಹೇಳಿದ ತಕ್ಷಣ ಆಯಿತು ಅಂತಂತಾರೆ. ಆಯಿತು ಅಂತ ಅನ್ನೋದೆಲ್ಲ ಬರೀ ಬಾಯಿಂದ, ಅದನ್ನು ಅನ್ನಲಿಕ್ಕೆ ನಿಮಗೂ ಬರ್ತದೆ, ನಮಗೂ ಬರ್ತದೆ. ಮಾಡಿ ತೋರಿಸುವವರು ಅವರಿಗೆ ಸಿದ್ಧರು ಅಂತ ಹೆಸರು. ಸಿದ್ಧಂ ಸಿದ್ಧಂ ಸಿದ್ಧಂ, ಏನು ಹೇಳಿದರೂ ಸಿದ್ಧಂ. ಅಂಥವರು ಮಹಾನುಭಾವರಿದ್ದಾರೆ. ಇನ್ನನೇಕ ಪರಿಚರ್ಯೆಯನ್ನು ಮಾಡುವ ಪರಿಚಾರಕರು, ಚಾರಣರಿದ್ದಾರೆ. ಅವರೆಲ್ಲ ಹೇಳಿದರು, ಬ್ರಹ್ಮದೇವರೇ, ನಮಗೆ ನೀವು ವಾರ್ಷಿಕ ಬೋನಸ್ ಕೊಡೋದಾದರೆ ನಾವು ಬರ್ತೇವೆ, ಇಲ್ಲದಿದ್ದರೆ ಬರೋದಿಲ್ಲ ಅಂದ್ಬಿಟ್ರು. ನಿಮಗೆ ಅನಿಸ್ಬೋದು, ಏನು ದೇವರ ಮದುವೆಗೆ ಹೋಗಬೇಕು ಅಂದರೆ ಉತ್ಸಾಹದಿಂದ ಬರಬೇಕು, ನಾವೇ ಖರ್ಚು ಮಾಡಿ ಹೋಗ್ತೀವಿ ತಿರುಪತಿಗೆ ಕಲ್ಯಾಣೋತ್ಸವ ನೋಡಲಿಕ್ಕೆ, ಇಂಥ ದೊಡ್ಡ ದೇವತೆಗಳು ಗಂಧರ್ವರು ಅಂತ ಅನಿಸಿಕೊಂಡವರು ಬೋನಸ್ ಕೊಟ್ಟರು ಬರ್ತೀವಿ, ಇಲ್ಲದಿದ್ದರೆ ಬರೋದಿಲ್ಲ ಅಂತ ಹೇಗಂದರು? ವಾರ್ಷಿಕಂ ದೇಹಿನೋ ಬ್ರಹ್ಮನ್, ವಾರ್ಷಿಕವನ್ನು ಕೊಡಬೇಕು ಅಂತ ಕೇಳಿದಿರಲ್ಲ ಅಂತ. ಅವರ ಅಭಿಪ್ರಾಯ, ದುಡ್ಡು ಕೊಟ್ಟರೆ ಬರ್ತೀವಿ, ಇಲ್ಲದೇ ಇದ್ದರೆ ಬರೋದಿಲ್ಲ, ದುಡ್ಡಿಗಾಗಿ ದೇವರ ಹತ್ರ ಬರೋದಲ್ಲ, ದೇವರಿಗೆ ಸಾಕಷ್ಟು ಕಾಣಿಕೆ ಕೊಡಬೇಕು ಅಂತ ಅವರಿಗೆ ಅಪೇಕ್ಷೆ ಇದೆ. ಶ್ರೀನಿವಾಸನ ಕಲ್ಯಾಣಕ್ಕೆ ಬಂದಾಗ
ಶ್ರೀನಿವಾಸ ದೇವರಿಗೆ ಸಾಕಷ್ಟು ಆಹಾರ ಕೊಡಬೇಕು ಅಂತ ಅಪೇಕ್ಷೆ ಇದೆ. ಪರಮಾತ್ಮನಿಗೆ ಕೊಡಬೇಕು ಅಂತಂದರೆ ಏನಾದರೂ ಕೈಯಲ್ಲಿ ಬೇಕಲ್ಲ, ನಮ್ಮಲ್ಲಿ ಇರೋದು ಅಷ್ಟು ಸಾಕಾಗೋದಿಲ್ಲ, ಅಲ್ಪ ಸ್ವಲ್ಪ ಕೊಟ್ಟು ಬರೋದು ಬೇಡ. ನೋಡಿ, ವೈಶಾಖ ಮಾಸದಲ್ಲಿ ಮದುವೆ, ದೀಪಾವಳಿ ಎಲ್ಲ ಏನಲ್ಲ, ಬೋನಸ್ ಕೊಡೋ ದಿವಸ ಅಲ್ಲ ಅದು. ಆ ಸಂದರ್ಭದಲ್ಲಿ ವಾರ್ಷಿಕ ಕೇಳ್ತಾ ಇದ್ದಾರೆ ಅಂದರೆ ನೀವು ದೀಪಾವಳಿಗೆ ಬೋನಸ್ ಕೊಟ್ಟರೆ ಉಪಯೋಗ ಏನು? ಮದುವೆ ಆಗಿ ಹೋಗಿಬಿಟ್ಟಿರ್ತದೆ. ನಮ್ಮ ಹತ್ರ ಹಣ ಇದೆ, ಅಷ್ಟು ನಮಗೆ ಕೊಟ್ಟರೆ ತೃಪ್ತಿ ಇಲ್ಲ. ದೇವರಿಗೆ ದೇವರಿಗೆ ಎಷ್ಟು ಕಾಣಿಕೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಕೊಡಬೇಕು. ಅದಕ್ಕೆ ಕೊಡೋ ಪಗಾರಂತೂ ಕೊಟ್ಟಿರ್ತೀರಿ, ಬೋನಸ್ಸು ಕೊಟ್ಟರೆ ಅದೆಲ್ಲನೂ ಸೇರಿ ಶ್ರೀನಿವಾಸನ ಪಾದಗಳಿಗೆ ಸಾಕಷ್ಟು ಅರ್ಪಣೆ ಮಾಡಿ ಹುಂಡಿಯಲ್ಲಿ ಹಾಕಿ ಹೆಚ್ಚಿನ ಪುಣ್ಯ ಗಳಿಸೋಣ ಅಂತನ್ನುವ ಸೇವಾ ಭಾವನೆಯೇ ಹೊರತು ಲೋಭ ಅಂತ ಭಾವಿಸಬೇಡಿ. ಅದೆಲ್ಲ ಮನುಷ್ಯರಿಗೆ, ಅಂತಹ ಮಹಾನುಭಾವರಿಗೆ ಎಲ್ಲಿಯ ಲೋಭ? ಇನ್ನಷ್ಟು ಶ್ರೀನಿವಾಸನಿಗೆ ಅರ್ಪಿಸೋಣ ಅನ್ನುವ ಭಾವನೆಯೋ? ಶ್ರೀನಿವಾಸನ ಹತ್ತಿರ ಹೋಗಬೇಕು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ನಿಮ್ಮ ವೇಷಭೂಷ ಇದನ್ನು ನೋಡಿದರೆ ನಿಮಗೆ ಎಷ್ಟು ಅದರ ಬಗ್ಗೆ ಆದರ ಇದೆ, ಸಂತೋಷ ಇದೆ ಗೊತ್ತಾಗ್ತದೆ. ಬರೀ ನಮ್ಮ ಮದುವೆಗೆ ಅಂತಂದು ಕೂಡಲೇ ಹರಕು ಪಂಜ, ಕರಿ ಲಡ್ಡು ಪಂಜ ಅಂತಾರೆ. ಅದನ್ನು ಉಟ್ಕೊಂಡು ಹೋದರೆ ಇವನಿಗೇನು ಈ ಕಾರ್ಯಕ್ರಮದ ಬಗ್ಗೆ ಅಷ್ಟು ಉತ್ಸಾಹ ಇಲ್ಲ ಅಂತ. ಯಾರದೋ ಮದುವೆಗೆ ಎಲ್ಲೋ ನಡೆದಿದ್ದರೆ ಹಾಗೆ ಹೋಗ್ತಿರ್ತಾರೆ, ಲಡ್ಡು ಪಂಜ ಕಡೆ ಪಕ್ಕದಲ್ಲಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಿರ್ತದೆ, ಈ ಕರಿ ಲಡ್ಡು ಪಂಜ ಹುಡ್ಕೊಂಡು ಇವರು ಓಡಾಡ್ತಿರ್ತಾರೆ. ಯಾಕಂದರೆ ನಮ್ಮದಲ್ಲ, ಯಾರದೋ, ನಮಗೇನು ಸಂಬಂಧ ಅನ್ನೋ ತರಹ. ಸ್ವಲ್ಪ ಪರಿಚಯದವರಿದ್ದರು ಅಂದರೆ ಧೋತ್ರ ಉಟ್ಕೊಂಡು ಓಡಾಡ್ತಾನೆ, ಸ್ವಲ್ಪ ಸಂಬಂಧಿಕರಾಗಿದ್ದರೆ ಹೊಸ ಧೋತ್ರ, ಬಹಳ ಹತ್ತಿರದವರಾಗಿದ್ದರೆ ರೇಷ್ಮೆ ಮಡಿ. ಉಡೋದು ಇವನೇ, ಆದರೆ ಇವನಿಗೆ ಅವರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು, ಇವ ಎಷ್ಟು ಚೆಂದ ತಯಾರಾಗ್ತಾನೆ ಅನ್ನೋದ್ರ ಮೇಲೆ ಸೂಚನೆ ಆಗ್ತಿರ್ತದೆ. ಇದು ಸರ್ವೋತ್ತಮನಾದ, ಸರ್ವಾತ್ಮನಾದ, ಎಲ್ಲರಿಗೂ ಅಂತರ್ಯಾಮಿಯಾದ, ಅತ್ಯಂತ ಪ್ರಿಯತಮ ಪ್ರೇಷ್ಠನಾದ ಪರಮಾತ್ಮನ ಮದುವೆ. ಸಾಮಾನ್ಯ ಬಟ್ಟೆ, ಸಾಮಾನ್ಯ ಆಭರಣ ಹಾಕ್ಕೊಂಡು ಹೋದರೆ ಹೇಗೆ? ಅವನಿಗೆ ಕೊಡೋದು ಸರಿ, ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಅವನಲ್ಲಿ ಪ್ರೀತ್ಯತಿಶಯ ಇದೆ ಅಂತ ತೋರಿಸಿದಾಗತ್ತೆ ಅನ್ನೋದಕ್ಕೆ ಬೋನಸ್ ಕೊಡು ಅಂತ ಕೇಳಿದ್ದೆ ಹೊರತು ಲೋಭದಿಂದ ಅಲ್ಲ ಅಂತ ಭಾವಿಸಿ. ಬ್ರಹ್ಮದೇವರಂದರು ಎಷ್ಟು ಬೇಕಷ್ಟು ತೊಗೊಳ್ರಿ ಅಂದರು. ಕೊಡೋದಲ್ಲ, ನಿಮಗೆಷ್ಟು ಬೇಕಷ್ಟು ತೊಗೊಳ್ರಿ, ಯಥೇಚ್ಛವಾಗಿ ತೆಗೆದುಕೊಳ್ಳಿ, ಇದಕ್ಕಿಂತ ದೊಡ್ಡ ಸಂತೋಷದ ಸಮಾರಂಭ ಏನು? ತೆಗೆದುಕೊಳ್ಳಿ ಅಂತ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಬ್ರಹ್ಮದೇವರು ಕೊಟ್ಟಂಥದ್ದನ್ನೆಲ್ಲ ತೆಗೆದುಕೊಂಡು ಸಕಲಾಭರಣ ಭೂಷಿತರಾಗಿ ಸಕಲ ಮಂಗಲ ವಾದ್ಯಗಳೊಂದಿಗೆ ಬರ್ತಾ ಇದ್ದಾರೆ. ಶ್ವೇತಛತ್ರ, ದೊಡ್ಡದಾದ 3 ಯೋಜನ ವಿಸ್ತೀರ್ಣವಾದ ದೊಡ್ಡದಾದಂತಹ ಶ್ವೇತಛತ್ರ, 10 ಲಕ್ಷ ಜನ ಅದನ್ನು ಹಿಡ್ಕೊಂಡಿದ್ದಾರೆ ಶ್ವೇತಛತ್ರವನ್ನು. ಆ ರೀತಿ ಶ್ವೇತಛತ್ರವನ್ನು ಬ್ರಹ್ಮದೇವರ ಸ್ಥಾನ ಎಷ್ಟು ದೊಡ್ಡದು ನೋಡಿ. ಮೊನ್ನೆ ಹೇಳಿದೆ, ಶ್ವೇತಛತ್ರನೇ ರಾಜರ ಚಿಹ್ನ ಅಂತ. 14 ಲೋಕಗಳ ರಾಜರು ಅಂದರೆ ಅವರ ಶ್ವೇತಛತ್ರ ಹೇಗಿರಬೇಕು? ಒಂದು ಕಡೆಗೆ ಕಿರೀಟವನ್ನು ಧಾರಣ ಮಾಡಿದ್ದಾರೆ ಪಶ್ಚಿಮ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗಿರುವಂತಹ ಹಿಂದಿನ ತಲೆಯ ಮೇಲೆ. ಮುಂಭಾಗದಲ್ಲಿ ಕೆಂಪು ಬಣ್ಣದ ಶ್ರೇಷ್ಠವಾದಂತಹ ಪೇಟ ಹಾಕಿಕೊಂಡಿದ್ದಾರೆ. ದಕ್ಷಿಣ ಭಾಗದಲ್ಲಿರುವಂತಹ ಇದಕ್ಕೆ ಅಲ್ಲಿ ಒಂದು ದರ್ಭದ ಕಿರೀಟ, ಉತ್ತರಕ್ಕೆ ಒಂದು ಮುಂಡಾಸು ಸುತ್ತಿದ್ದಾರೆ. ಒಂದೊಂದು ತಲೆಗೆ ಒಂದೊಂದು ರೀತಿಯಿಂದ ಅಲಂಕಾರ ಮಾಡಿಕೊಂಡಿದ್ದಾರೆ ಬ್ರಹ್ಮದೇವರು. ಈ ಕಡೆಗೆ ಗಂಧರ್ವರು ಗಾನ ಮಾಡ್ತಾರೆ, ನರ್ತನ ಮಾಡ್ತಾ ಇದ್ದಾರೆ. ಅನೇಕ ಋಷಿಗಳು ಮುನಿಗಳು ವೇದಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಸ್ವಯಂ ಬ್ರಹ್ಮದೇವರು 4 ಮುಖಗಳಿಂದ ಪರಮಾತ್ಮನ ವರ್ಣನೆಯನ್ನು ಸ್ತೋತ್ರವನ್ನು ಮಾಡ್ತಾ ಮಾಡ್ತಾ ಕೆಳಗೆ ಇಳಿತಾ ಇದ್ದರೆ ಇಷ್ಟೆಲ್ಲರೂ ದೇವರೇ ಬಂದರೋ ಏನೋ ಅಂತನ್ನುವಂತೆ ಎಲ್ಲರೂ ಅಲ್ಲಲ್ಲಲ್ಲಿ ಇರುವಂತಹ ಒಂದೊಂದು ಲೋಕವನ್ನು ಇಳಿದು ಬರುವಂತೆ ಬರುವಂತೆ ಆ ಲೋಕದಲ್ಲಿದ್ದ ಜನ ಎಲ್ಲ ಸೇರಿಕೊಳ್ತಾ ಇದ್ದಾರೆ. ವಿವಾಹ ಶ್ರೀನಿವಾಸನದು, ಹೊರಟವರು ಬ್ರಹ್ಮದೇವರು, ದೇವಾದಿ ದೇವತೆಗಳು ಹೊರಟಿದ್ದಾರೆ ಅಂತ. ಅದು ದೃಶ್ಯ ಹೇಗಿರ್ಬೋದು ಆಲೋಚನೆ ಮಾಡಿ. ಎಷ್ಟೆಷ್ಟೋ 1,00,000 ವರ್ಷಗಳವರೆಗೆ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಂದ್ಸಲ ನೋಡಬೇಕು ಅಂತ ಹಿರಣ್ಯಕಶಿಪು ಪ್ರಯತ್ನ ಮಾಡಿದ ಅಂತ ಬರ್ತದೆ. ಬೇರೆ ಬೇರೆಯವರು ತಪಸ್ಸು ಮಾಡಿದರು ಅಂತೆಲ್ಲ ಕೇಳ್ತೇವೆ. ಒಬ್ಬ ಬ್ರಹ್ಮ, ಒಬ್ಬ ರುದ್ರ, ಒಬ್ಬ ಗಣಪತಿ, ಅವರನ್ನು ಕುರಿತು ತಪಸ್ಸು ಮಾಡಿ ನೋಡಬೇಕು ಅಂದರೆ ಅಷ್ಟು ಕಷ್ಟಪಡಬೇಕು. ಅಂತಹ ಎಲ್ಲ ದೇವತೆಗಳು ಹೊರಟು ಬಂದಿದ್ದಾರೆ, ಪ್ರತ್ಯಕ್ಷ ನೋಡ್ತಾ ಇದ್ದಾರೆ, ಅವರ ಜೊತೆಗೆ ತಾವು ಸೇರಿಕೊಳ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನ ದರ್ಶನಕ್ಕೆ ಎಲ್ಲರೂ ಉತ್ಸಾಹದಿಂದ ಮುಂದೆ ನಡೆದಿದ್ದಾರೆ. ಈಚೆಗೆ ಪರಮಾತ್ಮ
ಪರಮಾತ್ಮನಿಗೆ ಬ್ರಹ್ಮದೇವರು ಬರ್ತಾ ಇರುವ ವಾರ್ತೆಯನ್ನು ತಿಳಿಸಿದ್ದಾರೆ. ಕ್ರಮವಾಗಿ ಬ್ರಹ್ಮದೇವರು ಬಂದರು, ಭೂಲೋಕಕ್ಕೆ ಬಂದರು, ಗಂಗಾ ನದಿಯನ್ನು ದಾಟ್ತಾ ಇದ್ದಾರೆ, ಗೋದಾವರಿಯನ್ನು ದಾಟ್ತಾ ಇದ್ದಾರೆ, ಕೃಷ್ಣ ದಾಟ್ತಾ ಇದ್ದಾರೆ ಅಂತ ಹೇಳ್ತಾ ಕೊನೆಗೆ ತುಂಬುರು ತೀರ್ಥಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದಾಗ ಪರಮಾತ್ಮನಿಗೆ ಏನು ಬ್ರಹ್ಮದೇವರ ಮೇಲಿರುವ ಪ್ರೀತಿ ವಾತ್ಸಲ್ಯ, ಅದೇನು ಇವತ್ತಿನ ನಿನ್ನೆಯ ಸಂಬಂಧವೋ, ಇಂದಿನ ನಿಂದಿನ ನಿನ್ನೆಯ ಸೇವೆಯೋ? ಅನಾದಿ ಕಾಲದಿಂದ ಬ್ರಹ್ಮ ಪದವಿಯಲ್ಲಿ ಬಂದದ್ದು 100 ವರ್ಷ, 100 ವರ್ಷದ ಅರ್ಥಾತ್ ಈಗಿನ್ನೂ 50 ವರ್ಷಗಳಾಗಿವೆ, 51ನೇ ವರ್ಷ 1ನೇ ದಿವಸದಲ್ಲಿದ್ದಾರೆ. 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ, ಅನಾದಿ ಕಾಲದಿಂದ ಅಪರೋಕ್ಷ ಜ್ಞಾನ, ಅನಾದಿ ಕಾಲದಿಂದಲೂ ವಿಷ್ಣು ಭಕ್ತಿ. 1 ದಿವಸವೂ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಿಲ್ಲ. ಆಜ್ಞೆಯ ಉಲ್ಲಂಘನೆಯೇ ಪಾಪ. ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ ವಿಪರ್ಯಯ. ಅಧರ್ಮ 1 ದಿನ ಇಲ್ಲ, ಬ್ರಹ್ಮಣಸ್ತು ಅವಿಕರ್ಮತಃ. ಒಂದೊಂದು ಅಧರ್ಮ ಇಲ್ಲ, ಒಂದೊಂದು ಆಜ್ಞೆಯ ಉಲ್ಲಂಘನೆ ಇಲ್ಲ, ಒಂದೂ ಪಾಪ ಇಲ್ಲ, ಹೇಳಿದ್ದನ್ನು ಮಾಡದೇ ಇದ್ದದ್ದು ಒಂದೂ ಇಲ್ಲ. ಇಂಥವ್ರ ಮೇಲೆ ಪ್ರೀತಿ ಇರುತ್ತೋ ಇಲ್ಲೋ ಹೇಳಿ. ಒಂದೇ ದಿವಸ ಒಂದೇ ಸಲ ಮಾತು ಕೇಳಿಲ್ಲ ಅನ್ನೋ ಉದಾಹರಣೆ ಇಲ್ಲ. ಅನಾದಿ ಕಾಲದಿಂದ ಎಲ್ಲ ಶಾಸ್ತ್ರೋಕ್ತ ವಿಹಿತ ಕರ್ಮಗಳನ್ನು, ದೇವರ ಆಜ್ಞೆಯನ್ನು ಪಾಲನೆ ಮಾಡಿದ, ದೇವರ ನಿಷೇಧವನ್ನು ಎಂದಿಗೂ ಉಲ್ಲಂಘನ ಮಾಡದಂತೆ, ಯಾವುದನ್ನು ನಿಷಿದ್ಧ ಅಂತ ಮಾಡಿದ್ದಾನೆ ದೇವರು ಅದನ್ನು ಎಂದಿಗೂ ಮಾಡದೇ ಇರುವಂತಹ ಪರಮಾತ್ಮನ ಗುಣಗಳನ್ನು ನಿರಂತರವಾಗಿ, ಅನಂತ ಗುಣಗಳನ್ನು ಸರ್ವದಾ ಉಪಾಸನೆ ಮಾಡುವ ಬ್ರಹ್ಮದೇವರು ಅಂದರೆ ಆ ಬ್ರಹ್ಮದೇವರ ಬಗ್ಗೆ ದೇವರಿಗೆ ಎಷ್ಟು ಪ್ರೀತಿ ಇರಬಹುದು ವಿಚಾರ ಮಾಡಿ. ದೇವರಂದ, ಅವರಿಲ್ಲಿ ಬರೋವರೆಗೆ ನನಗಿದೆ ಕೂಡಲಿಕ್ಕಾಗೋದಿಲ್ಲ, ನಾನೇ ಹೊರತೇನೆ ಅಂತ ಸ್ವತಃ ಪರಮಾತ್ಮನೇ ತುಂಬರು ತೀರ್ಥದ ಕಡೆಗೆ ಮುಖ ಮಾಡಿ ತಾನು ಹೊರಟು ಬಿಟ್ಟ. ಆಗ ಬ್ರಹ್ಮದೇವರಿಗೆ ಸುದ್ದಿ ಗೊತ್ತಾಯಿತು, ಪರಮಾತ್ಮ ತಾನೇ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಗರುಡನ ಮುಖಾಂತರ ಬ್ರಹ್ಮದೇವರು ತಾವು ಕೆಳಗಿಳಿದಿದ್ದ. ಹಂಸವಾಹನದ ಮೇಲೆ ಕುಳಿತು ಬರ್ತಾ ಇರುವ ಬ್ರಹ್ಮದೇವರು ಕೆಳಗಿಳಿದು, ದೇವರು ಇನ್ನೂ ಬಂದಿಲ್ಲ, ನನ್ನ ಕಡೆಗೆ ಮುಖ ಮಾಡಿ ದೇವರು ಹೊರಟಿದ್ದಾನೆ ಅಂತ ವಾರ್ತೆ ತಿಳಿದರೆ ವಾಹನದಿಂದ ಕೆಳಗೆ ಜಿಗಿದಿದ್ದಾರೆ. ಕಾಲ್ನಡಿಗೆಯಿಂದ ನಡೀತಾ ಇದ್ದಾರೆ. ದೇವರ ಸಮೀಪಕ್ಕೆ ಯಾತ್ರೆ ಇದು ಅಂತ ಅನುಸಂಧಾನ ಮಾಡ್ತಾ ಪರಮಾತ್ಮ ಬಂದಿದ್ದಾನೆ. ಸಾಷ್ಟಾಂಗ ನಮಸ್ಕಾರ ಹಾಕಿದರೆ ಇಬ್ಬರು ಆಲಿಂಗನ ಮಾಡಿಕೊಂಡಿದ್ದಾರೆ, ಮಾತಿಲ್ಲ. ಆನಂದ ಬಾಷ್ಪಗಳನ್ನು ದೇವರು ಸುರಿಸ್ತಾ ಇದ್ದಾನೆ, ಬ್ರಹ್ಮದೇವರು ಸುರಿಸ್ತಾ ಇದ್ದಾರೆ ತಮ್ಮ 8 ಕಣ್ಣುಗಳಿಂದ. ಇದನ್ನು ನೋಡಿ ದೇವಾದಿದೇವತೆಗಳು ಆನಂದಪಟ್ಟಿದ್ದಾರೆ. ನತೇನ ಸದೃಶಃ ಪುತ್ರ, ನತೇನ ಸದೃಶಃ ಪಿತ. ಇವನಂಥ ಮಗ ಇಲ್ಲ, ಇವನಂಥ ಅಪ್ಪ ಪ್ರಪಂಚದೊಳಗಿಲ್ಲ, ಇದನ್ನು ನೋಡೋದೇ ನಮ್ಮ ಭಾಗ್ಯ ಅಂತ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಬ್ರಹ್ಮದೇವರ ಸ್ವಾಗತವನ್ನು ಮಾಡಿದ್ದಾನೆ. ವಾಯುದೇವರು ಬಂದಿದ್ದಾರೆ, ಜಿಂಕೆಯ ಮೇಲೆ ಕೂತು ಹರಿಣ ವಾಹನ ಜೀವೋತ್ತಮರಾದ ವಾಯುದೇವರು, ಅವರನ್ನು ಪ್ರೀತಿಯಿಂದ ಅವರು ಬರ್ತಾ ಇರುವಾಗಲೇ ಎಲ್ಲ ಕಡೆಗೆ ಸುಗಂಧ. ಸಾಮಾನ್ಯ ಸುಗಂಧ ಅಲ್ಲ ಅದು, ಅವರ ಅನಂತ ಪುಣ್ಯ ಕರ್ಮಗಳ ಸುಗಂಧ ಅದು. ಪುಣ್ಯಕರ್ಮಗಳ ಸುಗಂಧ ಎಲ್ಲ ಕಡೆಗೆ ಹರಡುತ್ತೆ ಅಂತಾರೆ, ಅರ್ಥಾತ್ ಕೀರ್ತಿ ಅಂತ ಅಭಿಪ್ರಾಯ. ಆ ತರಹದ ಸುಗಂಧವನ್ನು ಎಲ್ಲ ಕಡೆಗೆ ಹರಡಿಸುವ ವಾಯುದೇವರು ಅವರನ್ನು ಸ್ವಾಗತ ಮಾಡಿದ್ದಾನೆ. ರುದ್ರದೇವರು ಬಂದಿದ್ದಾರೆ, ನಂದಿ ವಾಹನ ಆನಂದದಿಂದ ನಂದಿ ವಾಹನರ ಸ್ವಾಗತವನ್ನು ಮಾಡಿದ ಭಗವಂತ, ಅವರವರ ತಾರತಮ್ಯಕ್ಕನುಗುಣವಾಗಿ ಸ್ವಾಗತ ಮಾಡಿದ್ದಾನೆ. ಬ್ರಹ್ಮದೇವರು ಇದ್ದಲ್ಲೇ ಹೊರಟು ಬಂದ, ತಾನು ನಿಂತಲ್ಲೇ ಕೆಲವರನ್ನು ಸ್ವಾಗತ ಮಾಡಿದ, ಬಾ ಅಂತ ಕರೆದ, ಕೈ ಮಾಡಿದ, ಕೆಲವರಿಗೆ ಕಣ್ಣು ಸನ್ನೆ ಮಾಡಿದ, ಕೆಲವರು ನೋಡಿ ಬರೀ ಮುಗುಳ್ನಗೆ ನಕ್ಕ ಅಷ್ಟೆ. ಹೀಗೆ ವಿಶ್ವಕರ್ಮ ಬಂದ ಪಾಪ. ಭಗವದ್ಭಕ್ತನೇ ಆದರೂ ಭಗವಂತನಿಗೆ ಏನೋ ಅವನು ಮಾಡಿದ ಅಪರಾಧ ತಲೆಯಲ್ಲಿತ್ತೋ ಗೊತ್ತಿಲ್ಲ. ಇಂದ್ರದೇವರಿಗೆ ಹೇಳಿದ, ಇವನನ್ನು ಕೆಲಸದಿಂದ ಕಿತ್ತಾಕ್ಬಿಡು. ವಿಶ್ವಕರ್ಮನ ಕೆಲಸ, ಇಂಜಿನಿಯರ್ ಕೆಲಸ, ಆ ಕೆಲಸದಿಂದ ಅವನನ್ನು ತೆಗೆದುಹಾಕ್ಬಿಡು. ಯಾಕೆ ಅಂದ, ಇವನಿಗೆ ಬಹಳ ಅಹಂಕಾರ ಇದೆ, ಬೇರೆ ಯಾರದೋ ಮನೆ ಕೆಲಸಕ್ಕೆ ಹೇಗೆ ಕರೆದು ಆಮಂತ್ರಣ ಕೊಟ್ಟು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬೇಕು, ಹಾಗೆ ನನ್ನ ಮನೆ ಕೆಲಸ ಅಂತ ಅಂದ್ಕೊಂಡಿದ್ದಾನೆ.
ನೀವೆಲ್ಲ ಬರುವಾಗ ನಿಮ್ಗಿಂತಲೂ ಮೊದಲು ಬಂದು ಇಲ್ಲಿ ಭವನವನ್ನು ಕಟ್ಟಿ ವ್ಯವಸ್ಥೆಯನ್ನು ಮಾಡಿ ಸೇವೆ ಮಾಡೋದು ಬಿಟ್ಟು ಅವನಿಗಿರೋದೇ ಆ ಕೆಲಸ, ಅದು ಬಿಟ್ಟು ನಿಮ್ಮ ಜೊತೆಗೆ ತಾನು ಅತಿಥಿಯಾಗಿ ಬರ್ತಾ ಇದ್ದಾನಲ್ಲ, ಇವನಿಗೆ ಸೊಕ್ಕು ಬಹಳ ಬಂದಿದೆ, ಅವನನ್ನು ಕೆಲಸದಿಂದ ತೆಗೆದುಹಾಕ್ಬಿಡು ಅಂದಾಗ ವಿಶ್ವಕರ್ಮ ಶರಣಾಗತನಾಗಿ ತಪ್ಪಾಯಿತು, ಕ್ಷಮ ಮಾಡಬೇಕು ಅಂತ ಕೇಳಿದರೆ ಸರಿ ಹೋಗು ಬೇಗ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ, ಇಷ್ಟೆಲ್ಲ ದೇವತೆಗಳು ಕೋಟಿ ಕೋಟಿ ದೇವತೆಗಳೆಲ್ಲ ಬರ್ತಾರೆ, ಋಷಿಗಳು ಮುನಿಗಳು ಎಲ್ಲರಿಗೂ ಇಳಿದುಕೊಳ್ಳುವುದಕ್ಕೆ ಶ್ರೇಷ್ಠವಾದ ಭವನಗಳ ನಿರ್ಮಾಣ ಆಗಬೇಕು, ಅವರೆಲ್ಲರ ಊಟದ ವ್ಯವಸ್ಥೆ, ವಸತಿಯ ವ್ಯವಸ್ಥೆ, ವಿವಾಹ ಮಂಟಪ ಎಲ್ಲವೂ ಸಿದ್ಧವಾಗಬೇಕು, ಶೀಘ್ರದಲ್ಲಿ ಸಿದ್ಧವಾಗಬೇಕು ಅಂತ ಆದ್ಯ ಮಾಡಿದ್ದಾನೆ ವಿಶ್ವಕರ್ಮನ ಶಕ್ತಿ. ಅತ್ಯದ್ಭುತವಾದ ಶಕ್ತಿ, ಅತ್ಯಲ್ಪ ಕಾಲದಲ್ಲಿ ಅಂತಹ ದೊಡ್ಡ ಭವನವನ್ನು ನಿರ್ಮಾಣ ಮಾಡಿದ್ದಾನೆ ವಿಶ್ವಕರ್ಮ. ಮನುಸ್ತ್ವಷ್ಟ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಕರ್ಮ ಅಂತ ಪರಮಾತ್ಮನಿಗೆ ಕರೆದದ್ದು ಉಂಟು. ಅವನಿಗೆಲ್ಲಿದೆ ಶಕ್ತಿ? ವಿಶ್ವಕರ್ಮನಲ್ಲಿ ತಾನೇ ವಿಶ್ವಕರ್ಮನಾಗಿ ನಿಂತು ಪರಮಾತ್ಮ ಅವನಿಂದ ಆ ಕಾರ್ಯವನ್ನೆಲ್ಲ ಮಾಡಿಸಿದ್ದಾನೆ. ಹೀಗೆ ಎಲ್ಲ ದೇವತೆಗಳು ಬಂದಿದ್ದಾರೆ, ಅವರೆಲ್ಲರನ್ನು ಯೋಗ್ಯವಾದ ರೀತಿಯಲ್ಲಿ ಅವರವರ ತಾರತಮ್ಯಕ್ಕನುಗುಣವಾಗಿ ಸ್ವಾಗತಿಸಿ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಿದ್ದಾನೆ ಎಂಬ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣೆ.